ಗೊಬ್ಬರದ ರೇಟ್ ಹೆಚ್ಚಾಗಿರೋದ್ರಿಂದ ರೈತರಿಗೆ ಹೊರೆಯಾಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ರೈತರ ಪರವಾಗಿ ನಾವಿದ್ದೇವೆ, ರೈತರ ರಕ್ಷಣೆಗೆ ನಾವು ಧಾವಿಸ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಪ್ರಧಾನಮಂತ್ರಿಗಳು ಇವತ್ತು ಇಡೀ ದೇಶದ ರೈತರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತು. ಜೊತೆಗೆ ಇವತ್ತು ಈ ವರ್ಷ ಮಳೆಗಾಲ ಅರ್ಲಿ ಪ್ರಾರಂಭ ಆಗಿರೋದ್ರಿಂದ ಈಗಾಗಲೇ ಮುಂಗಾರು ಜೂನ್ ಮೊದಲೇ 1ನೇ ತಾರೀಕಿನಿಂದ ಪ್ರವೇಶ ಆಗ್ತದೆ ಅನ್ನುವಂಥ ಹವಾಮಾನ ವರದಿ ಅನುಸಾರ ಮತ್ತು ಈ ತೂಫಾನುಗಳ ಕಾರಣದಿಂದ ಮಳೆ ಪ್ರಾರಂಭ ಆಗ್ತಾ ಇರೋದರಿಂದ ಬಿತ್ತನೆಗೆ ಪ್ರಾರಂಭ ಮಾಡಲಿಕ್ಕೆ ರೈತರಿಗೆ ಬೀಜ ಮತ್ತು ಗೊಬ್ಬರದ ತೊಂದರೆ ನಿವಾರಣೆ ಮಾಡಲಿಕ್ಕೆ ಸರ್ಕಾರ ಅಥವಾ ಜಿಲ್ಲಾ ಆಡಳಿತ ಮುಂದಾಗಬೇಕು ಅನ್ನುವಂಥದ್ದು. ಇವತ್ತು ಬೀಜದ ಸಂಗ್ರಹನೂ ಕೂಡ ಇಲ್ಲ, ಗೊಬ್ಬರದ ಸಂಗ್ರಹನೂ ಕೂಡ ಇಲ್ಲ. ಹಾಗಾಗಿ ಈ ಲಾಕ್ಡೌನ್ನಿಂದ ಗೊಬ್ಬರ ಮತ್ತು ಬೀಜ ಮಾರುವ ಮಾರಾಟಗಾರರಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಡಬೇಕು ಅಂಥೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ಅದು ಯಾವ ರೀತಿ ರಿಲ್ಯಾಕ್ಸ್ ಕೊಡ್ತಾರೆ ಅಂತನ್ನೋದು ಅವರೇ ತೀರ್ಮಾನ ಮಾಡಿ, ಕೆಲವು ಗಂಟೆಗಳ ರಿಲ್ಯಾಕ್ಸನ್ನು ಆದರೂ ಕೂಡ ಕೊಟ್ಟರೆ ಒಳ್ಳೆಯದು ಅನ್ನುವಂಥದ್ದು ನನ್ನ ಒಂದು ಜಿಲ್ಲಾಧಿಕಾರಿಗೆ ಮನವಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ. ಮತ್ತು ಎರಡನೇದಾಗಿ ಭತ್ತ ಖರೀದಿ ಕೇಂದ್ರನೂ ಕೂಡ ತೀವ್ರ ಪ್ರಾರಂಭಿಸಬೇಕು ಸರ್ಕಾರದ ವತಿಯಿಂದ. ಯಾಕಂದರೆ ಈಗ ಮಾರುಕಟ್ಟೆ ಬಂದ್ ಆಗಿರೋದ್ರಿಂದ ಬೇರೆ ರಾಜ್ಯಗಳ ಖರೀದಿ ನಿಲ್ಲಿಸಿರೋದ್ರಿಂದ ಭತ್ತ ಸಾಗಾಣಿಕೆ ನಿಂತು ಹೋಗಿರೋದ್ರಿಂದ ಮತ್ತು ಮಾರ್ಕೆಟ್ನಲ್ಲಿ ದರನೂ ಕೂಡ ಕುಸಿತ ಆಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಮತ್ತು ಭತ್ತ ರೈತರು ಶೇಖರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕಡೆ ಮಳೆ ತೊಂದರೆ, ಎರಡನೇದು ಮಾರುಕಟ್ಟೆಯಲ್ಲಿ ದರ ಇರಲಾರ್ದಂಥದ್ದು. ಹೀಗಾಗಿ ರೈತರು ಭಾಳ ಸಂಕಷ್ಟದಲ್ಲಿರುವಂಥ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಅವರ ನೆರವಿಗೆ ಧಾವಿಸಬೇಕು. ಒಂದು ಖರೀದಿ ಕೇಂದ್ರ ಪ್ರಾರಂಭಿಸಬೇಕು, ಇಲ್ಲಾಂದರೆ ಅವರಿಗೆ ಒಂದು ಸ್ಟಾಕ್ ಪಾಯಿಂಟ್ ಅನ್ನೋ ಸ್ಟಾಕ್ ಮಾಡಲಿಕ್ಕಾದರೂ ಕೂಡ ಒಂದು ಪಾಯಿಂಟ್ ಸ್ಟಾಕ್ ಪಾಯಿಂಟ್ ಅನ್ನೋದನ್ನು ಮಾಡಿ ಅವರಿಗೆ ಸವಲತ್ತು ಕೊಡುವಂಥದ್ದು ಆಗಬೇಕು ಅನ್ನುವಂಥದ್ದು. ಯಾಕಂದರೆ ಇನ್ನೂ ನಾವು ನೋಡ್ತೀವಿ ಅದು ಹೊರಗೊಳಗೆ ಬಿದ್ದವ್ರು ನೆಲ್ಲುಗಳೆಲ್ಲ ಹೊರಗಳಿಂದ ಇನ್ನೂ ನೆಲ್ಲುಗಳನ್ನು ಯಾರೂ ಕೂಡ ಮಾರಾಟಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಭತ್ತದ ಕೇಂದ್ರನ ಜಲ್ದಿ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ ಅನ್ನುವಂಥದ್ದು ಒತ್ತಾಯ ಕೂಡ. ಮತ್ತು ಈಗ 3 ದಿವಸಕ್ಕೊಂದ್ಸಲ ಲಾಕ್ಡೌನ್ ಮಾಡಿ 3 ದಿವಸಕ್ಕೊಂದ್ಸಲ ಕಾಯಿಪಲ್ಲೆ ಮಾಡ್ತಾರೆ, 3 ದಿವಸದಲ್ಲಿ ಅದೇ ಅದನ್ನು ನಮ್ದೇ 1 ದಿವಸ ಬಿಟ್ಟು 1 ದಿವಸ ಕಾಯಿಪಲ್ಲೆ ಮಾಡಿದರೆ ಒಳ್ಳೇದು ಅಂತ ನಾನು 1 ದಿವಸ ಬಿಟ್ಟು 1 ದಿವಸ. ಯಾಕಂದರೆ ಏನು ಇಲ್ಲ, ಯಾಕೆ 1 ದಿವಸ ಬಿಟ್ಟು 1 ದಿವಸ ಮಾಡಬೇಕು ಅಂದರೆ 3 ದಿವಸಕ್ಕೊಂದ್ಸಲ 1 ದಿವಸ ಮಾಡೋದ್ರಿಂದ ಜನಜಂಗುಳು ಜಾಸ್ತಿ ಆಗೋದ್ರಿಂದ ಜನರ ಒತ್ತಡ ಜಾಸ್ತಿ ಆಗೋದರಿಂದ ಜನಜಂಗುಳು ಜಾಸ್ತಿ ಆಗ್ತದೆ, ಅದರಿಂದ ರೋಗ ಹರಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ 1 ದಿವಸ ಬಿಟ್ಟು 1 ದಿವಸ ಮಾಡೋದರಿಂದ ಜನಜಂಗುಳು ಕಡಿಮೆ ಆಗ್ಬೋದೇನೋ ಅಂತ ನನ್ನ ಅಭಿಪ್ರಾಯ. ಅದನ್ನು ಮಾಡಿದರೆ ಒಳ್ಳೆಯದು ಅಂತನ್ನೋದು ನನ್ನ ಅನಿಸಿಕೆ. ಹಾಗಾಗಿ ಡಿಸಿಯವರು ಅದ್ರ ಬಗ್ಗೆನೂ ಕೂಡ ಆಲೋಚಿಸಬೇಕು ಅಂತ ಹೇಳಿ ನನ್ನ ಒತ್ತಾಯ ಮಾಡ್ತೇನೆ. ಈಗ ಸಿಂಧನೂರು ಸ್ಥಿತಿ ಮತ್ತು ರಾಯಚೂರು ಜಿಲ್ಲೆ ಸ್ಥಿತಿ, ಕೊರೋನಾ ಹರಡುವಿಕೆಯ ಪ್ರಮಾಣ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಹಳ ತೀವ್ರವಾಗಿರುವಂಥದ್ದು. ನನಗೆ ಅನ್ನಿಸ್ತದೆ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಸುಮಾರು 20-25 ಮೇಲ್ಪಟ್ಟು 100 ಕೂಡ ಕೋವಿಡ್
ಸೋಂಕು ಇದಾರೇನೋ ಅಂತ ನನಗೆ ಅನುಮಾನ ಬರ್ತಾರೆ. ಮತ್ತೆ ಸಾವನು ಕೂಡ ಅದೇ ಪ್ರಮಾಣದಲ್ಲಿ ಆಗ್ತದೆ. ಈ ಕಡೆ ಪಾಪ ಈ ಕಡೆ ಒಂದು ಚೇರ್ ಇನ್ನು ವ್ಯಾಪಕವಾಗಿ ಬೆಳೆಯಬಹುದು, ಸಾವಿನ ಸಂಖ್ಯೆಗಳು ಹೆಚ್ಚಾಗಬಹುದು ಅನ್ನುವಂಥ. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕುರಿತು ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರೆದಿದ್ದೆ ಸುಮಾರು 12ನೇ ತಾರೀಕಿಗೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಈಗೇನು ಪ್ರಧಾನಮಂತ್ರಿ ಮೋದಿಯವರೇನು ಸಲಹೆ ಮಾಡಿದ್ದಾರೆ ಅದೇ ಅದಕ್ಕಿಂತ ಮೊದಲೇ ನಾನು ಒಂದು ಜಿಲ್ಲಾಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ರೋಗ ತಡೀಲಿ ಹರಡುವುದನ್ನು ತಡೀಲಿಕ್ಕೆ ಮುಂಜಾಗ್ರತೆ ದೃಷ್ಟಿಯಿಂದ ಆ ಟಾಸ್ಕ್ ಫೋರ್ಸ್ ಮಾಡೋದ್ರ ಮೂಲಕ ಆ ರೋಗವನ್ನು ತಡೀಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಒಂದು ಸಲಹೆಯನ್ನು ನಾನು ಡಿ ಸಿ ಅವರಿಗೆ ಕೊಟ್ಟಿದ್ದೆ. ಅದು ಇನ್ನುವರೆಗೂ ಕೂಡ ಜಾರಿಯಾಗಿಲ್ಲ. ಪ್ರಧಾನಮಂತ್ರಿಯವರು ಕೂಡ ಅದೇ ವಿಚಾರವನ್ನು ಈಗಾಗಲೇ ಹೇಳಿರ್ತಕ್ಕಂಥದ್ದು. ಅದನ್ನು ಆದಷ್ಟು ತೀವ್ರ ಪ್ರತಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಜಾಗೃತಿ ಸಮಿತಿನೋ ಅಥವಾ ಟಾಸ್ಕ್ ಫೋರ್ಸ್ ಸಮಿತಿನೋ, ಜಾಗೃತಿ ಬೇರೆ ಟಾಸ್ಕ್ ಫೋರ್ಸ್ ಬೇರೆ, ಶಾಸಕರು ಮೀಟಿಂಗ್ ಪ್ರಾರಂಭ ಮಾಡಿದಂಗಿದ್ದಾರೆ. ಒಳ್ಳೆ ಹಳ್ಳಿಗಳನ್ನ ಬಂದ್ ಮಾಡುವಂತಹದ್ದು ಅವರು ಶಾಸಕರ ಅಭಿಪ್ರಾಯದಂತೆ ಅದನ್ನು ಜಾರಿಗೆ ಕಟ್ಟುನಿಟ್ಟಾಗಿ ಜಾರಿಗೆ ತಂದರೆ ಈ ಕೊರೋನಾ ಕಂಟ್ರೋಲಿಗೆ ಬರಬಹುದು. ಮತ್ತು ಎರಡನೇ ಅಲೆ ಬಿಟ್ಟು ಈಗ ಮೂರನೇ ಅಲೆ ಪ್ರಾರಂಭ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇರೋದ್ರ ಜೊತೆಯಲ್ಲಿ, ಮತ್ತು ಇದು ಮೂರನೇ ಅಲೆ ಮಕ್ಕಳಿಗೆ ಜಾಸ್ತಿ ಅಪಾಯಕಾರಿ ಅನ್ನುವಂಥ ಒಂದು ವರದಿ ಇರುವಂಥ ಈ ಸಂದರ್ಭದಲ್ಲಿ ನಾವು ಈ ಎರಡನೇ ಅಲೆ ತಗ್ಗಿಸುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಗ್ರಾಮಾಂತರ ಭಾಗದಲ್ಲಿ ಕೂಡ ನಾವು ಆದಷ್ಟು ಜಾಗೃತಿ, ಎಲ್ಲ ಸಿಬ್ಬಂದಿಗಳು ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಳ್ಳಿಗಳ ಕಡೆ ಗಮನ ಹರಿಸಿದರೆ ಇನ್ನೂ ಒಳ್ಳೆಯದು ಅಂತ ನನಗೆ. ಆದರೆ ಸಿಬ್ಬಂದಿ ಕೊರತೆ ಭಾಳ ಇದೆ. ನಮ್ಮವ್ರು ಸತ್ರ ಸಾಯಿಲಿ ಅಂತೇಳಿ ಬೇರೆಯವ್ರಿಗೆ ಲಸಿಕೆ ಕೊಡುವಂಥ ವಿಚಾರ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಒಪ್ಪಂದಗಳ ಪ್ರಕಾರ ಏನೇನು ವ್ಯವಹಾರಗಳಾಗಿದಾವೋ ಅಲ್ಲಿ ಆಗಿದಾವೆ ಅಷ್ಟೇ. ಅಂದರೆ ಲಸಿಕೆ ಉತ್ಪಾದನೆ ಕೊರತೆನೂ ಕೂಡ ಈಗ ಬೇಡಿಕೆ ಜಾಸ್ತಿ ಬಂದಿರತಕ್ಕಂಥದ್ದು ನಮ್ಮ ಜನರು ಮೊದಲು ಅದಕ್ಕೆ ಒಲ್ಲೆಂದರು, ಈಗ ಬೇಕು ಅಂತ ಜಾಸ್ತಿ ಬೇಕು ಅಂತ. ಹಂಗಾಗಿ ಸ್ವಲ್ಪ ಲಸಿಕೆ ಕೊರತೆ ಉಂಟಾಗಿದೆ ಹೊರತು ಸರ್ಕಾರ ಇದರಿಂದ ತಪ್ಪು ಮಾಡಿದೆ ಅನ್ನೋಂಥದ್ದು. ಮುನ್ರಾಬಾದಿಗೆ ಫೋನ್ ಮಾಡಿದೆ, ಕೊಪ್ಪಳದವ್ರಿಗೆ ಫೋನ್ ಮಾಡಿದೆ, ಗಂಗಾವತಿಗೆ ಫೋನ್ ಮಾಡಿದೆ, ಎಲ್ಲೂ ಇಲ್ಲರಿ ಅಂತಾರೆ. ಸಿಲಿಂಡರ್ಗಳದೇ ಕೊರತೆ ಇದೆ, ನಿನ್ನದೇ ಅದಕ್ಕೂ ಮಾತಾಡಿ ಸಿಲಿಂಡರ್ ಉತ್ಪಾದನೆ ಮಾಡ